ಎಲ್ಲರಿಗೂ ನಮಸ್ಕಾರ. ಕಟ್ ಮಾಡಿದ ಬ್ಲೌಸನ್ನು ಬೇಗ ಹೊಲಿದು ಕಂಪ್ಲೀಟ್ ಮಾಡೋದು ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇದು ಭಾಗ ಮೂರು. ಭಾಗ ಒಂದು ಮತ್ತು ಭಾಗ ಎರಡರಲ್ಲಿ ತೋರಿಸಿದ್ದರ ಮುಂದುವರಿದ ಭಾಗ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಇದನ್ನೊಂದ್ಸಲ ಹಿಂಗೆ ಇಟ್ಕೊಂಡು ನೋಡಿ. ನೋಡಿ, ಇಲ್ಲಿಗೆ ಕರೆಕ್ಟಾಗಿ ಹೋಗುತ್ತೆ. ಅದನ್ನು ನೋಡಿ ಆಮೇಲೆ ಹಿಂಗೆ ಹಚ್ಚಬೇಕು. ಈಗ ಹಚ್ಚೋದನ್ನು ತೋರಿಸ್ತೀನಿ, ನೀಟಾಗಿ ನೋಡ್ಕೊಳ್ಳಿ. ಸ್ಲೀವ್ ಹಚ್ಬೇಕಾರೆ ಎಲ್ಲ ಸ್ಟ್ರೈಟ್ ಬರುತ್ತೆ, ಕ್ರಾಸ್ ಬರಲ್ಲ ಅಂತ ಯಾರೋ ಒಬ್ರು ಕೇಳಿದ್ರು, ಅವರು ನೋಡ್ಕೊಳ್ಳಿ. ಇಲ್ಲಿ ಕೂಳೆ ಒಂದು ಅರ್ಧ ಇಂಚಿಗೆ ಕರೆಕ್ಟಾಗಿ ನಿಲ್ಲಿಸ್ಕೋಬೇಕು. ಅರ್ಧ ಅಥವಾ ಕಾಲು, ನೀವು ಎಷ್ಟನ್ನು ಹಿಡಿಯೋದಕ್ಕೆ ಮೇಂಟೈನ್ ಮಾಡಿರ್ತಿರೋ ಮೊದಲಿಂದ ಅಷ್ಟಕ್ಕೆ. ನೋಡಿ, ಹಿಂಗೆ ಹಿಡಿತಾ 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 ತಿರುಗಿಸ್ಕೊಂತ ಬರಬೇಕು. ನೋಡಿ, ಒಂದೇ ಸಮ ಬಂದಿದೆ ಕೂಳೆ. ನೋಡಿ, ಈ ರೀತಿ ಇಟ್ಕೊಂಡು ಬರಬೇಕು. ಇಲ್ಲಿ ಮೇಲೆ ಎತ್ತಿ ನೋಡಿದರೆ ನೋಡಿ ಈ ಥರ ಕಾಣುತ್ತೆ. ಓಕೆ, ನೋಡಿ ಎಷ್ಟು ನೀಟಾಗಿ ಬಂತು. ಒಂದೇ ಸಮ ಇರಬೇಕು ಕೂಳೆ, ಹೊಲಿತಾ ಹೊಲಿತಾನೆ ತಿರುಗಿಸ್ಕೋಬೇಕು. ಆ ಕಡೆದು ಅರ್ಧ ತೋಳಾಗಿದೆ, ಸೆಂಟ್ರಿಂದನೇ ಹಚ್ಚೋದು ಕಲ್ತ್ಕೊಳ್ಳಿ ನೀವು. ಈಗ ಈ ಕಡೆದು ಅರ್ಧ ತೋಳು ಹಚ್ಚಿ ಫಸ್ಟು. ನೋಡಿ, ಹಿಂಗೆ ಹೊಲ್ಕೊಂಬಂದು ಹೀಗೆ ಕೂರಿಸ್ಕೋಬೇಕು. ಇವಾಗ ಈ ಕಡೆ ಅರ್ಧ ತೋಳು ಹಚ್ಚಿರಿ. ನೋಡಿ, ಹಿಂಗೆ ಹೊಲಿತಾ ಹೊಲಿತಾನೆ ಇಟ್ಕೊಂಡು ಎರಡನ್ನು ಜೋಡಿಸ್ಕೊಂಡು ಜೋಡಿಸ್ಕೊಂಡು ಹೋಗ್ಬೇಕು. ನೋಡಿ, ಎರಡನ್ನು ಸಮವಾಗಿ ಜೋಡಿಸ್ಬೇಕು. ಒಂದೇ ಅಂತರದಲ್ಲಿ ಕೂಳೆ ಬಿಟ್ಕೊಂಡು ಹೊಲ್ಕೊಂಬರ್ಬೇಕು. ಎರಡು ಕಡೆದು ಅರ್ಧ ಅರ್ಧ ಆಯಿತು. ಈಗ ಒಂದು ಕಡೆದು ಅರ್ಧ ಹೊಲ್ದಿದ್ದೀರಲ್ಲ, ಅದನ್ನು ಈ ಕಡೆ ತಿರುಗಿಸ್ಕೊಂಡು ಇನ್ನು ಅರ್ಧ ಹಚ್ಚಿಬಿಡಿ ಸೆಂಟ್ರಿಂದ. ಬಟ್ಟೆಯನ್ನು ಮಿಷನ್ನಿಂದ ದಾರ ಸಮೇತ ಎಳಿಬಾರದು. ಒಂದಾದ ನಂತರ ಒಂದು ಬಟ್ಟೆ ಕೊಟ್ಕೊಂಡು ಹೋಗಿ. ನೋಡಿ, ಎರಡು ಒಂದೇ ಸಮಕ್ಕೆ ಬರುತ್ತೆ. ಎರಡನ್ನು ನೋಡಿ, ಹಿಂಗೆ ಒಂದೇ ಸಮ ಇಟ್ಕೊಂಡು ನೀಟಾಗಿ ಹೊಲ್ಕೊಂಬಂದ. ಇಲ್ಲಿ ಎಡ್ಜು ಒಂದೇ ಸಮ ಇರಬೇಕು, ಇಲ್ಲಿ ಡಿಸ್ಟೆನ್ಸು ಒಂದೇ ಸಮ ಇರಬೇಕು. ಆ ರೀತಿ ಹಿಡಿಬೇಕು. ಈಗ ನೋಡಿ, ಅಷ್ಟು ಆಗಿದೆ. ಈ ಕಡೆ ಭಾಗ, ಈ ಕಡೆ ಭಾಗ ಎಲ್ಲ ಆಗಿದೆ. ಈಗ ನೋಡಿ, ಇದನ್ನು ಹೀಗೆ ತಿರುಗಿಸ್ಕೊಂಡು ಇನ್ನೊಂದು ಹೊಲಿಗೆ ಹಾಕೊಂಬರ್ಬೇಕು. ಸೀದಾ ಹೊಲಿಗೆ ಆಗುತ್ತೆ ಅವಾಗ. ನೋಡಿ, ಹಿಂಗೆ ಕೈ ಹಿಂಗಿಟ್ಕೊಂಡು ಹಿಂಗೆ ಬಿಡ್ತಾ ಇದ್ದರೆ ತನ್ನಿಂದ ತಾನೇ ಹೋಗ್ತಾ ಇರುತ್ತೆ. ನೋಡಿ, ಈಗ ಇನ್ನೊಂದು ತೋಳು ಅದೇ ಥರ, ಇನ್ನು ಅರ್ಧ ಹಚ್ಚಿಬಿಟ್ಟು ಅದನ್ನು ಅಷ್ಟೇ ಉಲ್ಟ ಮಾಡ್ಕೊಂಬಿಟ್ಟು ಸೀದಾ ಒಂದು ಹೊಲಿಗೆ ಹಾಕಬೇಕು.
ವಿದ್ಯುತ್ ಮಾಡ್ತೀವಿ ನೋಡಿ ಹಿಂಗೆ ಹಚ್ಚಕೋತಾ ಹಚ್ಚಕೋತಾನೆ ತಿರುಗಿಸ್ಕೊಂಡು ಬರಬೇಕು ಹಿಂಗೆ ಕೂಳೆ ಎಲ್ಲ ಒಂದೇ ಸಮಕ್ಕೆ ಇಟ್ಕೊಂಡು ಇಲ್ಲಿ ಎರಡನ್ನು ಜೋಡಿಸಿ ಇಟ್ಕೊಂಡು ಹಿಂಗೆ ಎರಡನ್ನು ಜೋಡಿಸಿ ಇಟ್ಕೊಂಡು ನೋಡಿ नीटाइत सीधा ಸ್ಲೀವ್ ಜಾಯಿಂಟ್ ಆಯ್ತು ಇದನ್ನ ನೀಟಾಗಿ ಇಟ್ಟು ಐರನ್ ಕೂರಿಸ್ಬಿಟ್ರೆ ನೀಟಾಗಿ ಆಗುತ್ತೆ ಓಕೆ ನೀಟಾಗಿ ಬಂತು ನೋಡಿ ಹಾ ನೋಡಿ ಎರಡು ತೋಳ ಹಚ್ಚಾಗಿದೆ ಇವಾಗ ನೀವು ಮುಂಭಾಗ ನೋಡಿ ಮುಂಭಾಗ ಇಲ್ಲೆಲ್ಲ ಆಗಿದೆ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಒಂದೇ ಹಚ್ಚಬೇಕು ಇಲ್ಲೆಲ್ಲ ಆಗಿದೆ ಇವಾಗ ಬ್ಯಾಕ್ ಸೈಡ್ ಇದು ಬ್ಯಾಕ್ ಇದೆಯಲ್ಲ ಇದನ್ನ ನೋಡಿ ಡಚ್ ಹಿಡಿಬೇಕು ಓಕೆ ನೋಡಿ ಈ ಇದರ ಸೆಂಟರ್ ಸೆಂಟರ್ ಪ್ಲೇಸ್ ಗೆ ನೀವು ಹೀಗೆ ಹೀಗೆ ಇಡ್ಕೊಂಡು ಡಚ್ ಹಿಡಿಬೇಕು ಇವಾಗ ನೋಡಿ ಇಲ್ಲಿಗೆ ಒಂದು ಡಚ್ ಹಿಡಿಬೇಕು ಅನ್ಕೊಂಡಿದ್ದೀರಾ ಒಂದು ಕಡೆ ಅಳತೆ ಮಾಡ್ಕೊಂಡಿದ್ದೀರಾ ಇನ್ನೊಂದು ಕಡೆ ಅದೇ ತರ ಮಡಿಸ್ಕೋಬೇಕು ಎರಡು ಕಡೆ ಒಂದೇ ಸೇಮ್ ಡಚ್ ಹಿಡಿಬೇಕು ಏಕೆಂದ್ರೆ ಆ ಕಡೆ ಒಂದು ಈ ಕಡೆ ಒಂದು ಹಿಡಿದ್ರೆ ಆಕ್ವರ್ಡ್ ಆಗಿ ಕಾಣಿಸುತ್ತೆ ನೋಡಿ ಇಲ್ಲಿ ಒಂದೇ ಸಮ ಇಡ್ ಮಾಡ್ಕೋಬೇಕು ನೋಡಿ ಈ ರೀತಿ ನೀಟಾಗಿ ಮಡಿಸ್ಕೋಬೇಕು ಎರಡು ಸೆಂಟರ್ ಪ್ಲೇಸ್ ಗೆ ಬರುತ್ತೆ ಭುಜದ ಸೆಂಟರ್ ಪ್ಲೇಸ್ ಗೆ ಇಲ್ಲಿ ಒಂದು ಗುರುತು ಹಾಕೋಬೇಕು ನೋಡಿ ಇಲ್ಲಿಂದ ಇಲ್ಲಿಗೆ ಡಾಚ್ ಹಿಡಿಬೇಕು ಎರಡನ್ನು ಇವಾಗ ಹಿಡಿತೀನಿ ನಾನು ಇಲ್ಲಿ ಟ್ಯಾಕ್ ಹಾಕಬೇಕು ನೋಡಿ ಇದು ಟ್ಯಾಕ್ ಅಂತೀವಿ ನೋಡಿ ಇಲ್ಲೂ ಕೂಡ ಟ್ಯಾಕ್ ಹಾಕಬೇಕು ಓಕೆ ನೋಡಿ ನೀಟಾಗಿ ಬಂದಿದೆ ನೋಡಿ ಈ ರೀತಿ ಒಂದು ಗೆರೆ ಹಾಕ್ತಂಗೆ ನೀಟಾಗಿ ಬರಬೇಕು ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಗೆ ಒಂದು ಗೆರೆ ಹೆಂಗೆ ಹಾಕ್ತೀವೋ ಆ ರೀತಿ ಬರಬೇಕು ಇವಾಗ ನಾವು ಇಲ್ಲಿಗೆ ಒಂದು ಹಿಡಿಬೇಕು ನೋಡಿ ಇನ್ನೊಂದು ಸಲ ಅಳತೆ ಮಾಡ್ಕೊಳ್ಳಿ ನೀಟಾಗಿ ಹಿಡಿಯೋಕೆ ಮುಂಚೆನೇ ಅಳತೆ ಮಾಡ್ಕೊಳ್ಳಿ ಆಮೇಲೆ ತಪ್ಪಾಯಿತು ಅಂತ ಮತ್ತೆ ಬಿಚ್ಚಕ್ಕೆ ಹೋಗಬಾರದು ಇವಾಗ ಇದನ್ನ ಸ್ಟಾರ್ಟ್ ಮಾಡಬೇಕು ನೀವು ಇದಾದ ತಕ್ಷಣ ನಿಮಗೆ ಹಿಡಿಯೋದಿಕ್ಕೆ ತೊಂದರೆ ಆಯ್ತು ಅಂದ್ರೆ ಇಲ್ಲಿ ಒಂದು ಬಟ್ಟೆ ಕೊಟ್ಕೊಳ್ಳಿ ಆಮೇಲೆ ಇದು ಕಟ್ ಮಾಡ್ಕೊಳ್ಳಿ ಮತ್ತೆ ನೀಟಾಗಿ ನೋಡ್ಕೊಂಡು ಹಿಡಿಯೋಕೆ ಮುಂಚೆ ನೋಡ್ಕೋಬೇಕು ನೋಡಿ ಇಲ್ಲಿಗೆ ಮತ್ತೆ ಡಾಚ್ ಹಿಡಿ ಆಮೇಲೆ ಇವಾಗ ಡಾಚ್ ಹಿಡಿತೀರಾ ನೋಡಿ ಇಲ್ಲಿಗೆ ಕರೆಕ್ಟ್ ಆಗಿದೆ ಇದನ್ನ ನೋಡ್ಕೋಬೇಕು ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರಕ್ಕೆ ಇಲ್ಲಿ ಎಂಡ್ ಮಾಡಿದಿರಾ ಅಲ್ಲಿ ಕರೆಕ್ಟ್ ಆಗಿ ಎಂಡ್ ಮಾಡಬೇಕು ಒಂದು ಮಾರ್ಕ್ ಹಾಕೊಂಡು ಎಂಡ್ ಮಾಡಿ ನೀವು ಆಯ್ತಾ ನೋಡಿ ಎರಡು ಡಾಚ್ ಆಯ್ತು ನೋಡಿ ಬ್ಯಾಕು ಫಿನಿಶ್ ಆಯಿತು ಫ್ರಂಟು ಫಿನಿಶ್ ಆಯಿತು ಇವಾಗ ಏನಿದ್ದು ತೋಳಲ್ಲಿ ಸೈಡಲ್ಲಿ ಹೊಲಿಗೆ ಹಾಕಬೇಕು ಇದನ್ನ ಈ ಕಡೆಗೆ ಮಡಿಸ್ಬೇಕು ಇದನ್ನ ಈ ಕಡೆಗೆ ಮಡಿಸ್ಬೇಕು ನೋಡಿ ಈ ರೀತಿ ಕ್ಲೀನಾಗಿ ಮಡಿಸ್ಕೋಬೇಕು ನೋಡಿ ಇಲ್ಲಿವರೆಗೂ ತೋಳ ಹಚ್ಚಿ ಬ್ಯಾಕಲ್ಲಿ ಕೂಡ
ಡಾಚ್ಗಳನ್ನು ಹಿಡಿದು ಎಲ್ಲ ರೆಡಿ ಮಾಡಿದ್ದೀನಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಲಾಸ್ಟ್ ಫಿನಿಷಿಂಗ್ ಅಂತ ತೋಳಿಂದ ಸೈಡಲ್ಲಿ ಕೂಡಿಸ್ಬೇಕು, ಅದನ್ನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.